ಹಾಯ್ ಫ್ರೆಂಡ್ಸ್, ಪಡುಮನೆ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ. ನಾನು ಇವತ್ತೊಂದು ಸ್ಪೆಷಲ್ ರೆಸಿಪಿ ಮಾಡ್ತಾ ಇದ್ದೀನಿ. ಅದೇನಂದರೆ, ನೀವು ಇಷ್ಟರವರೆಗೂ ನೋಡಿರ್ಲಿಕ್ಕಿಲ್ಲ, ಕೇಳಿರ್ಲಿಕ್ಕಿಲ್ಲ, ಅದಕ್ಕೋಸ್ಕರ ನಾನು ಟೇಸ್ಟಿಯಾಗಿ ಇವತ್ತೊಂದು ರೆಸಿಪಿ ಮಾಡ್ತಾ ಇದ್ದೀನಿ. ಅದು ಏನಂತ ಅಂದರೆ, ಈರುಳ್ಳಿ ಸೊಂಟೆ ಅಂತ ಹೇಳ್ತಾರೆ, ತುಳುವಲ್ಲಿ ನೀರುಳ್ಳಿ ಸೊಂಟೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಾನು ಇವತ್ತು ನಿಮಗೆ ಅದನ್ನು ಮಾಡಿ ತೋರಿಸ್ತೀನಿ. ನೀವು ಕೂಡ ಟ್ರೈ ಮಾಡಿ ನಮಗೆ ಕಮೆಂಟ್ ಮೂಲಕ ಹೇಳಿ. ಈಗ ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳನ್ನೆಲ್ಲ ನಿಮಗೆ ತೋರಿಸ್ತೀನಿ, ಬನ್ನಿ. ಹಾಗಾದರೆ ಅದನ್ನೆಲ್ಲ ನಿಮಗೆ ರೆಡಿ ಮಾಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳೆಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಒಂದು 4-5 ಶುಂಠಿ, ಒಂದು 20 ಮೆಣಸಿನಕಾಯಿ, 3 ಈರುಳ್ಳಿ, ಹಾಗೂ ಸ್ವಲ್ಪ ಸೋಡದಪುಡಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಕಲ್ಲರ್ ನೀರು, ಹಾಗೆ ಒಂದು ಬೆಳ್ಳುಳ್ಳಿ, ಹಾಗೆ ಮೈದಾ ಹಿಟ್ಟು, ಹಾಗೆ ಒಂದು ಜಗ್ಗಲಿ ನೀರು. ಇಷ್ಟೆಲ್ಲ ಐಟಮ್ ಬೇಕಾಗುತ್ತೆ ಈರುಳ್ಳಿ ಸೊಂಟೆಗೆ. ಬನ್ನಿ, ಹೇಗೆ ಮಾಡೋದಂತ ನಾನು ನಿಮಗೆ ತೋರಿಸ್ತೀನಿ. ಫ್ರೆಂಡ್ಸ್, ಇವಾಗ ನಾವು ಈರುಳ್ಳಿನ ಚೆನ್ನಾಗಿ 4 ಭಾಗ ಮಾಡಿ ಕಟ್ ಮಾಡ್ಕೊಳ್ಳೋಣ. ಇದನ್ನೆಲ್ಲ ನಾವು ಇವಾಗ ಗ್ರೈಂಡ್ ಮಾಡ್ಕೋಬೇಕು. ಅದಕ್ಕೆ ಇವಾಗ ನಾನು ಕಟ್ ಮಾಡ್ಕೋತಾ ಇದ್ದೀನಿ. ಇದನ್ನು ಫುಲ್ಲು ನೈಸಾಗಿ ಕಡಿಬೇಕಂತೇನಿಲ್ಲ, ಗ್ರೈಂಡ್ ಮಾಡಬೇಕಂತಿಲ್ಲ, ತರಿ ತರಿ ಇರಬೇಕು. ಇವಾಗ 3 ಈರುಳ್ಳಿ ಕಟ್ ಮಾಡಿ ಆಯಿತು. ಹಾಗೆ ಇವಾಗ ನಾವು ಶುಂಠಿನ ಹೀಗೆ ಕಟ್ ಮಾಡ್ಕೊಳ್ಳೋಣ, ಇಲ್ಲಾಂದರೆ ಅದು ಗ್ರೈಂಡ್ ಆಗಲ್ಲ, ಅದಕ್ಕೋಸ್ಕರ ನಾನು ಕಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇವಾಗ ಮೆಣಸಿನಕಾಯಿ ಹಾಕೊಳ್ಳೋಣ. ಇದನ್ನು ಈಗ 2 ಭಾಗ ಮಾಡಿ ಕಟ್ ಮಾಡಿದರೆ ಸಾಕು. ಇವಾಗ ಇದನ್ನು ಮಿಕ್ಸಿಗೆ ಹಾಕೊಳ್ತಾ ಇದ್ದೀನಿ. ಹಾಗೆ ನಾವು ಬೆಳ್ಳುಳ್ಳಿ ಒಂದು ತಗೊಂಡಿದ್ದೀವಿ, ಅದನ್ನು ಹಾಕ್ತಾ ಇದ್ದೀನಿ. ಇವಾಗ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಇದಕ್ಕೇನೆ ಹಾಕ್ಕೊಳ್ಳೋಣ. ನಾನೊಂದು 1/2 ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ. ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಇವಾಗ ಗ್ರೈಂಡ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಇವಾಗ ನಾವು ಈರುಳ್ಳಿ ಮೆಣಸು ಎಲ್ಲ ಗ್ರೈಂಡ್ ಮಾಡಿಟ್ಟಿದ್ದೀವಿ. ಇದನ್ನು ನಾವು ಇವಾಗ ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ಇವಾಗ ಹಾಕ್ತಾ ಇದ್ದೀನಿ ಒಂದು ಪಾತ್ರೆಗೆ. ಇಷ್ಟೇ ಗ್ರೈಂಡ್ ಆಗಬೇಕು, ಇದಕ್ಕಿಂತ ಜಾಸ್ತಿ ಗ್ರೈಂಡ್ ಆಗಬಾರ್ದು, ಇಲ್ಲಾಂದರೆ ಅದು ಟೇಸ್ಟ್ ಬರೋಲ್ಲ. ಅದಕ್ಕೋಸ್ಕರ ನಾನು ಇವಾಗ ಇದಕ್ಕೆ ಸ್ವಲ್ಪ ಕಲರ್ ನೀರು ಮಾಡಿಟ್ಟಿದ್ದೀನಿ, ಇದನ್ನು ಹಾಕೋತೀನಿ. ಹಾಗೆ ಸ್ವಲ್ಪ ಸೋಡದ ಹುಡಿ ಹಾಕ್ತಾ ಇದ್ದೀನಿ, ಒಂದು 1/2 ಸ್ಪೂನ್ ಅಷ್ಟು. ಹಾಗೆ ಇವಾಗ ನಾನು ಎತ್ತಿಟ್ಟಿರುವಂಥ ಮೈದಾ ಹಿಟ್ಟನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ. ನಿಮ್ಗೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಬೋದು ಮೈದಾ ಹಿಟ್ಟು. ನಾನು ಇವಾಗ 1 ಕಪ್ ಅಷ್ಟು ತಗೊಂಡಿದ್ದೀನಿ. ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಡೋಣ. ಫುಲ್ ಇದೆಲ್ಲ ಮಿಕ್ಸ್ ಆಗಬೇಕು. ಫ್ರೆಂಡ್ಸ್, ಇವಾಗ ನಾವು ಇಟ್ಟು ಕಳಿಸ್ಕೊಂಡಾಯ್ತು. ಇವಾಗ ನಾವು ಒಂದೊಂದು ಭಾಗ ಆಗಿ ಮಾಡಿದ್ದೀನಿ. ಅದು ನಾವು ಇವಾಗ ಚಪಾತಿಗೆ ಯಾವ ಥರ ಹಿಟ್ಟು ಬೇಕು ಅದೇ ರೀತಿ ಈರುಳ್ಳಿ ಸೊಂಟೆಗೆ ಮಾಡ್ಕೊಳ್ಬೇಕು. ಇವಾಗ ಇದನ್ನು ನಾನು 20 ನಿಮಿಷ ಹಾಗೆ ಇಡ್ತೀನಿ. ಅದು 20 ನಿಮಿಷ ಆಯ್ತು. ಇವಾಗ ನಾವು ಲಟ್ಟಿಸ್ಕೊಳ್ಳೋಣ. ಹೀಗೆ ಹಿಟ್ಟು ಹಾಕ್ಕೊಳ್ಬೇಕು, ಇಲ್ಲಾಂದರೆ ಅದು ಅಂಟ್ಕೊಳ್ಳುತ್ತೆ. ಅದಕ್ಕೋಸ್ಕರ ಇದೇ ರೀತಿ ಉದ್ದಕ್ಕೆ ನಾವು ಲಟ್ಟಿಸ್ಕೊಳ್ಬೇಕು. ಫ್ರೆಂಡ್ಸ್, ಇವಾಗ ಇದೇ ರೀತಿ ಮಧ್ಯಕ್ಕೆ ನಾವು ಕಟ್ ಮಾಡ್ಕೊಳ್ತಾ ಬರಬೇಕು. ಕಟ್ ಮಾಡ್ಕೊಂಡು ಇದೇ ರೀತಿ 2 ಫೋಲ್ಡ್ ಮಾಡ್ಕೊಳ್ಬೇಕು. ಫೋಲ್ಡ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕು ಇದೇ ರೀತಿ. ಇಷ್ಟೇ ಇದು ಕಟ್ ಮಾಡ್ಕೊಳ್ಬೇಕು, ಯಾಕಂದರೆ ಅದು ಮತ್ತೆ ಉಬ್ಬುತ್ತೆ. ಅದಕ್ಕೋಸ್ಕರ ಫ್ರೆಂಡ್ಸ್ ನೋಡಿ, ಇಷ್ಟು ಕಟ್ ಮಾಡಿ ಆಯಿತು. ಇನ್ನು ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಹಾಗೆ ನಮ್ಮ ಚಾನಲ್ಗೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಫ್ರೆಂಡ್ಸ್, ಇವಾಗ ಇದೆಲ್ಲ ಕಟ್ ಮಾಡ್ಕೊಳ್ಳೋಣ. ಎಲ್ಲ ಇಷ್ಟು ಕಟ್ ಮಾಡಿ ಆಯಿತು. ಇವಾಗ ನಾವು ಫ್ರೈ ಮಾಡ್ಕೊಳ್ಳೋಣ. ಬನ್ನಿ, ಎಣ್ಣೆ ಹಾಕಿ ಬಿಸಿಯಾಗಿದೆ. ಇವಾಗ ನಾವು ಈರುಳ್ಳಿನ ಇದೇ ರೀತಿ, ಈರುಳ್ಳಿ ಸೊಂಟೆನ ಇದೇ ರೀತಿ ಬಿಡಬೇಕು ಮೊದಲು, ಯಾಕಂದರೆ ಅದಿಲ್ಲಾಂದರೆ ಅಂಟ್ಕೊಳ್ಳುತ್ತೆ. ಅದಕ್ಕೋಸ್ಕರ ಆಮೇಲೆ ಇದೇ ರೀತಿ ಮಾಡ್ತಾ ಬರಬೇಕು. ಇದು ಒಂದು 5 ನಿಮಿಷ ಆದರೂ ಫ್ರೈ ಆಗಬೇಕು. ಇವಾಗಲೇ ಸೌಟ್ ಹಾಕಬಾರ್ದು ನೋಡಿ, ಅದು ಫುಲ್ಲು ಫ್ರೈ ಆಗಬೇಕು. ಅಲ್ಲಿವರೆಗೂ ಹಾಗೇನೆ ಬಿಡಬೇಕು. ನೋಡಿ ಫ್ರೆಂಡ್ಸ್, ಇವಾಗ ಎಲ್ಲ ಬಿಟ್ಕೋತಾ ಇದೆ ನೋಡಿ, ಹೇಗೆ ಬಿಡ್ತಾ ಇದೆ ನೋಡಿ. ಇದೇ ರೀತಿ ಫ್ರೈ ಮಾಡ್ತಾ ಬರಬೇಕು, ಒಂದು 5 ನಿಮಿಷ ಫ್ರೈ ಆಗಬೇಕು. ಇಲ್ಲಾಂದರೆ ಅದು ಒಳಗಿನ ಹಿಟ್ಟೆಲ್ಲ ಫ್ರೈ ಆಗಲ್ಲ, ಅದಕ್ಕೋಸ್ಕರ ಮೇಲೆ ಮಾತ್ರ ಫ್ರೈ ಆಗುತ್ತೆ. ಅದಕ್ಕೋಸ್ಕರ ಒಂದು 5 ನಿಮಿಷ ಆದರೂ ಫ್ರೈ ಮಾಡ್ಕೊಳ್ಬೇಕು ನೋಡಿ. ನೋಡಿ ಇವಾಗ ಇಷ್ಟು ಜೋರಾಗಿ ನೂರೆ ಬರ್ತಾ ಇದೆ, ಅದು ಸ್ಲೋ ಸ್ಲೋ ಆಗ್ತಾ ಬರಬೇಕು. ಅಲ್ಲಿವರೆಗೂ ಫ್ರೈ ಮಾಡ್ತಾ ಇರಬೇಕು, ಯಾಕಂದರೆ ಇದು ಫ್ರೈ ಆಗಿಲ್ಲ ಅಂದರೆ ಇದೇ ಥರ ನೊರೆ ಬರ್ತಾ ಇರುತ್ತೆ. ಫ್ರೈ ಆದರೆ ನೊರೆ ಬರೋದು ನಿಲ್ಲುತ್ತೆ, ಅಲ್ಲಿಗೆ ಬರಲ್ಲ, ಸ್ವಲ್ಪ ಕಡಿಮೆ ಕಡಿಮೆ ಆಗ್ತಾ ಬರುತ್ತೆ ನೋಡಿ. ಫ್ರೈ ಆಗ್ತಾ ಬರ್ತಾ ಇದೆ ನೋಡಿ, ಇವಾಗ ಸ್ವಲ್ಪ ಸ್ವಲ್ಪ ಕಡಿಮೆ ಆಗ್ತಾ ಬರ್ತಾ ಇದೆ. ಹೀಗೆ ಫ್ರೈ ಮಾಡ್ತಾ ಇರಿ.
फ्रेंड्स इवाग नोडि इष्टु फ्रई आगिदे इवाग नावु तेगियोण ओंदु प्लेट गे हाकोळ्ळोण ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಸೂಪರ್ ಆಗಿ ಬಂದಿದೆ ಫ್ರೆಂಡ್ಸ್ ಇವಾಗ ನೋಡಿ ಹೇಗಾಗಿದೆ ಅಂತ ಈರುಳ್ಳಿ ಶುಂಠಿ ರೆಡಿ ಆಗಿದೆ ನಾನು ಇವಾಗೆಲ್ಲ ಫ್ರೈ ಮಾಡಿ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ ಹಾಗೆ ನೀವು ಕೂಡ ಟ್ರೈ ಮಾಡಿ ಹೇಗಾಗುತ್ತೆ ಹೇಗೆ ಬರುತ್ತೆ ಅಂತ ಇದರಲ್ಲಿ ಈರುಳ್ಳಿ ಮತ್ತೆ ಶುಂಠಿ ಮತ್ತೆ ಬೆಳ್ಳುಳ್ಳಿ ಎಲ್ಲ ಫ್ಲೇವರ್ ಹಾಕಿ ನಾನು ಟೇಸ್ಟ್ ಮಾಡಿದ್ದೀನಿ ಹಾಗೆ ನೀವು ಕೂಡ ಟ್ರೈ ಮಾಡ್ತೀರಾ ಅನ್ಕೊಂಡಿದ್ದೀನಿ ಇವಾಗ ನಾನು ಒಂದು ಟೇಸ್ಟ್ ನೋಡ್ತೀನಿ ಹೇಗಾಗಿದೆ ಅಂತ ಸೂಪರ್ ಆಗಿ ಬಂದಿದೆ ಫ್ರೆಂಡ್ಸ್ ಹಾಗೆ ನೀವು ಕೂಡ ಟ್ರೈ ಮಾಡಿ ಏನಂದ್ರೆ ಇದು ಯಾವಾಗಲೂ ಆಗುತ್ತೆ ಅಂದ್ರೆ ನಾವು ಊಟ ಮಾಡುವಾಗ ಅಂದ್ರೆ ಇದರಲ್ಲಿ ಮೆಣಸಿನಕಾಯಿ ಎಲ್ಲ ಹಾಕಿದಿನಲ್ಲ ಹಾಗಾಗಿ ಸ್ವಲ್ಪ ಖಾರ ಆಗಿ ಸ್ವೀಟ್ ಆಗಿ ಎಲ್ಲ ಇದೆ ಇದು ಊಟ ಮಾಡುವಾಗ ಕೂಡ ಆಗುತ್ತೆ ಮತ್ತೆ ಸಂಜೆ ನಾವು ಇವಾಗ ಬಿಸಿ ಬಿಸಿ ಕಾಫಿ ಕುಡಿಯುವಾಗ ಟೀ ಕುಡಿಯುವಾಗ ಏನಾದರೂ ಬೇಕಾಗುತ್ತಲ್ಲ ಅವಾಗ ಸಡಲಿ ಸುಲಭವಾಗಿ ಮಾಡುವಂತ ರೆಸಿಪಿ ಇದು ನೀವು ಕೂಡ ಟ್ರೈ ಮಾಡಿ ಹಾಗೆ ನಮ್ಮ ಚಾನೆಲ್ ಗೆ ಲೈಕ್ ಮತ್ತೆ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಓಕೆ ಫ್ರೆಂಡ್ಸ್ ಬೈ ಬನ್ನಿ ಟೇಸ್ಟ್ ಮಾಡಿ